ನಿರ್ಣಯ ಕೊಡ್ತಾರ ಅದೇ ಪ್ರಕಾರ ಮಾಡೋದು. ನಾ ಯಾರು ಹೇಳಿದ್ರ ನಮ್ಮ ನಿರ್ಣಯ ಹಿಂಗಾದ ಪರಿಸ್ಥಿತಿ ಯಾಕಂದ್ರೆ ನಮ್ಗೆ ಪುರಾಣಗಳು ಇಲ್ಲ. ನೀವು ಏನಾದ್ರು ಕನ್ನಡ ಪುರಾಣ ಯಾಕಂದ್ರೆ ಬಂಡಾರ ಕುಡಾಗ ನಮ್ಗ ಕನ್ನಡದ ಮಾಡಿರ್ತಾರೆ ಹೇಳಿದ್ರ ತಗೋಬರ್ತೀವಿ. ಈಗ ನೀವು ಬಂಡಾರ ಇಡಿಯಾಗ ನಾವು ಮರೇಟ್ ಏನ್ ಮಾಡ್ತೀವಿ ನೀವು ಹೇಳಿಲ್ಲ. ಎಲ್ಲ ಹಾಡ್ತೀವಿ 36 ವರ್ಷ ತಿಂದ್ರೆ ಯಾರು ಕೇಳಿದ್ರ 36 ವರ್ಷ ನಿಮ್ ಮದ್ವೆ ನೋಡು ನೀ ಕೇಳಿ ಮಾಡಿದ್ರಿ. ನಾ ಯಾರು 36 ವರ್ಷ ಮದ್ವೆ ಕಂಡು ಬಿದ್ದಿಲ್ಲ ನೀವಪ್ಪ ಯಾರು ಕೇಳಿದ್ರಿ ಬಂದು ನೋಡಿ. ಇದು ಲಿಖಿತ ಲಿಖಿತ ಆದರೆ ಏನು ಬೇಡ, ಲಿಖಿತ ಆದರೆ ಬೇಡ. ಇಲ್ಲಿ ದೈವ ತಾನೇ ಕಟ ಮಾಡ್ತದ ಈ ಪುಸ್ತಕ ಏನು ನಿಮ್ಗೆ ಗೊತ್ತಾಯ್ತು. ಈಗ ಮರಾಠಿ ನೀವು ಹೇಳೋರು ಕನ್ನಡ ನಾವು ಹೇಳೋರು ಇದು ಸಜ್ಜು ಬೆಳೆದ ಕೆಲಸ. ಇದು ಲಿಖಿತ ಆದರೆ ಬೇಡ. ನೀವು ಪ್ರಶ್ನೆ ನೀವು ಕೇಳ್ರಿ ಅವ್ರಿಗೆ ಕೇಳ್ರಿ ಪ್ರಶ್ನೆ ಒಂದು ಒಂದು ಸಂಧಿ ಒಂದೇ ಪ್ರಶ್ನೆ ಕೇಳ್ರಿ. 2, 3, 4 ಬೇಡ ಅಂದ್ರೆ ಸಂಜೆ ಸಂಜೆ ಬಿಡುಗಡೆ ಆಗಲಿ ಅಷ್ಟೇ. ನೀವು 2-3 ಪ್ರಶ್ನೆ ಕೇಳಕ್ ಹೋಗ್ಬೇಡ. ಇದು ಮರಾಠಿ ಲಿಖಿತ ಕನ್ನಡ ಬೇಡ, ಮರಾಠಿನೇ ಬೇಡ ಲಿಖಿತ. ಸಭಾ ಶಾಂತಾರಿ ಓ ಸಭಾ ಶಾಂತಾರಿ. ಯಾಕಂದ್ರೆ 36 7 ಒಂಟಿ ವರ್ಷ ಹಾಳಕ ತೂಂದ ನನ್ನ ಕುರುಗಳು ಗಂಟಿ ಬಿದ್ರಿ ಎಂದಿವ್. ಹೌದೌದು ನಾರ್ ಕರ್ನಾಟಕದಾಗ ಇದ್ದ ಕರ್ ನನಗೆ ಹಿಂಗೆ ಯಾರು ಕೇಳಿಲ್ಲ. ನೀವು ಮರಾಠದಾಗ ಹೇಳು ಮರಾಠದಾಗ ಹಾಡು ಮರಾಠಿ ಬಂದು ಕನ್ನಡ ಬಂದ್ರೆ ಹಾಡು ಬೇಡ ನನಗೆ ಯಾರು ಅಂದಿಲ್ಲ ಹೇಳ್ತಾನ. ಹೌದೌದು ಹಾ ಅದಕ್ಕೆ ಹೇಳ್ತಾ ನೀವು ಗಪ್ಪಾರಿ ಕಾಟ ಮಾಡ್ರಿ ಅದ್ರ ಮೇಲೆ ಕುಡಿಸಿರಿ ಆ ಮ್ಯಾಲಿಗೆ ನಮ್ಗೆ ಹತ್ತಿಲಪ್ಪ ತಂದ್ ನೀವು ಇವ್ರಿಗೆ ಆಟಕ್ಕೆ ಕಾದ ಇಳಿತಾರ. ಸಂಗಾಟಿ ಮ್ಯಾಲ ತಂದಿರಿ 20,000 ಕೊಟ್ಟು ಹುಳಿ ತಂದಿರಿ ಹಚ್ಚರಲ್ಲಿ ಕಾದ. ಹಾ ನೀವು ತಾಕತ್ ಹೇಳಿದ್ರು ಅವನಿಗೆ ಕಲಸ್ರಿ ಅವ ನನ್ನ ಮೈ ಮೇಲೆ ಬರ್ಲಿಲ್ಲ. ಅವ್ನ್ ಯಾನ್ ತಾಕತ್ ಅವ್ನ್ ಯಾನ್ ಅಯ್ಯಾನ ಅವ್ನ್ ಯಾನ್ ಹೇಳಿ ಕೇಳಿ ಕೊಬ್ಬಿದ್ರು ನೋಡಿ 6 ಗಂಟೆ ಅಂತಾನ. ನೀವು ಗೆಪ್ಕೊಂಡ್ರಿ ಹೌದಾ. ಹಾ ನಿಮ್ ತಾಕತ್ ಅಂತ ತೋರಿಸ್ರಿ ಯಾಕಂದ್ರೆ ನೀವು ಬಂದು ಹೈ ಬರ್ರಿ ತಗದಾಗ. ಹಾ ವಿಶೇಷ ಸದ್ಯ ಯಾರು ಕೇಳಿದೇವ್ ಸದ್ಯ ಪ್ರಶ್ನೆ ಕೇಳಿದೇವ್ ಯಾರು ಪ್ರಶ್ನೆ ಅವನಿಗೆ ಕೇಳಿದೇವ್ ದೈವಕ ಯಾರಿಗೆ ಈಗ ಅವ್ರು ಏನತ್ತಾರ ನಾ ಮರಾಠಿ ಕೇಳ್ತೀನಿ ಅಂತಾರ. ಹಾಲ್ ಹಾಲು ಮರಾಠಿ ಯಾರಿಗೆ ಪ್ರಶ್ನೆ ಕೇಳು ಮರಾಠಿ ಯಾರಿಗೆ ಕೇಳ್ತಾವ ಹೇಳು ನಮ್ ಕೈ ಹೇಳ್ರಿ ಅಣ್ಣ ಮರಾಠಿ ಯಾರಿಗೆ ಕೇಳ್ತಾವ ಏ ಸುಮ್ಕವ್ವ ಮರಾಠಿ ಯಾರಿಗೆ ಕೇಳ್ತಾವ ಶಿವ ಪಾರ್ವತಿ. ಹೌದು ಆದಿ ಜಾಗ್ರತ ಶಿವ ಪಾರ್ವತಿ ಮುಕ್ತ ಮುಗೊಂಡ ಪಾರ್ವತಿ ಮಲಿ ಹಾಲಿನಿಂದ ಹುಟ್ಟಿ ಬಂದ್ರು. ಹೌದು ಏ ಗಪ್ಪ ಶಿವನ್ ಯಾರ ಕಣ್ ಹತ್ತಿದ್ರೆ ನಮ್ಗೆ ಹಳೆಗ ಮುಕ್ತ ಮುಗೊಂಡ ಪಾರ್ವತಿ ಮಲಿ ಹಾಲಿನಿಂದ ಹುಟ್ಟಿದ್ರು. ಅವ್ರ ಹೊಟ್ಟಿಲಿ ಆಲಿಗೊಂಡ ಮಗ ಹುಟ್ಟಿ ಬಂದ ಆಲಿಗೊಂಡ 6 ಮಂದಿ ಮಕ್ಕಳು ಬಾಯಿಗೊಂಡ ಬಾಯಿಗೊಂಡ ಅಮರ್ಗೊಂಡ ತುಮರ್ಗೊಂಡ ಪದಮಣ ನೋಡಿ ಇವ ಸಣ್ಣವ ಹಾಲು ಮತ್ತು ರಾಗಾವಳಿ ಹಿಂಗೆ ಬೆಳ್ಕೋತ ಬಂದವ ಮೂಲ ಪೀಠ ಮುಮ್ಮೆಟ್ಟವಳಿ ತಿರ್ಕಾಲಿ ನಾನು ಅಮೋಘಿಸಿದ್ದ ಮುಮ್ಮೆಟ್ಟಕ್ಕೆ ನಾವು ಹೇಳ್ಬೇಕು. 4 ಮಂದಿ 4 ಬಸತಿ ಧರ್ಮರು ಅವತಾರ ಉದ್ದೇಶಿದ ದೇವೇಂದ್ರ ವೇಣಿಸಿದ ಆಚಾರ್ಯಗಳು ಸ್ವಾಮಿ ಮತ್ತೆ ಕಡಿ ಹುಟ್ಟ ಕಣ್ಣು ಮತ್ತೆ 4 ಮಂದಿ ಅಮೋಘಿಸಿದ ಮಕ್ಕಳು. ಹೌದು ರೇಬ್ರಾಯ ಬೀರ್ ಮುತ್ತೆ ಕಣ್ಣು ಮತ್ತೆ ಸ್ವಾಮಿ ಮತ್ತೆ 4 ಮಂದಿ ಮಳಿಗರ ಹೆಣ್ಮಕ್ಳು. ಹೌದು 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 ಅದ್ರೊಳಗೆ ಸದ್ಯ ಹಾಲು ಮತ ವಿಷಯದಾಗ ಚರ್ಚೆ ಯಾಕೆ ಮಾಡ್ಬೇಕಾಗ್ಯದಪ್ಪ ಅಂದ ಬಳಿಕ ಮಂದಿ ಜರ ಮರಂ ತಿಳಿಬೇಕು. ಹಾಡೋರ್ ಜಗತ್ತಿನಾಗ ಬಹಳ ಮಂದಿ ಅರ. ಹೌದ ಸದ್ಯ ಊರ್ ಊರಿ ಮೇಳ ಆಗ್ಯಾವ ಜಗತ್ತಿನಾಗ ಹಾಡೋರ್ ಬಹಳ ಮಂದಿ ಆಗ್ಯಾರ. ಏನ್ ಹಾಲು ಮತ ಚರ್ಚೆ ಅಂತ ನಡಿಬೇಕಾಗ್ಯದನ್ನ ಜಗದ್ಗುರು ರೇವಣಾಶಿತೇಶ್ವರ ಹಾಲು ಮತ ಗುರು ರೇವಣಾಶಿತೇಶ್ವರ ಸದ್ಯದಲ್ಲಿ ಉಂಬುರ್ಜಿ ಮಠಕ್ಕೆ ರೇವಣ ಸಿದ್ಧ ಹಾನ. ಹೌದ ರೇವಣ ಸಿದ್ಧ ಉಂಬುರ್ಜಿ ಮಠದಾಗ ಹಾನ್ ರೇವಣ ಸಿದ್ಧಪ್ಪ ಅಂದ್ರೆ ಪಲ್ಲಕ್ಕಿ ಹಾಕಿ ಕುಂಡ್ರಕ್ಕಿಂತ ಮೊದಲ ರೇವಣ ಸಿದ್ಧ ಪಲ್ಲಕ್ಕಿ ಹೇಳಕರ್ ಉಂಬುರ್ಜಿಯಾಗ ಒಂದ್ ಹೆಣ್ಮಗಳ ಮೂರ್ತಿ ತಂದು ಕುಂಡಿಸೋಳಿಕೆ ರೇವಣ ಸಿದ್ಧನ ಪಲ್ಲಕ್ಕಿ ಹೇಳ್ತದ. ಆ ಹೆಣ್ಮಗಳು ಯಾವಾಗ ಎದುರುಗಲ ಪಲ್ಲಕ್ಕಿ ಹಿಜ ಕುಂಡಿರ್ತಾಳ ಅಜ ಕೂತ ಬಳಿಕೆ ರೇವಣ ಸಿದ್ಧ ನಿಮಗ್ ಜಗದ್ಗುರು ರೇವಣ ಸಿದ್ಧ ಹ್ಯಾಂಗ ಹೇಳ್ತಾನ ಅಂತ ಇದು ಒಂದು ಪ್ರಶ್ನೆ. ಹೌದು ಇದು ಕನ್ನಡದಾಗ ಕನ್ನಡದಾಗ ಹೇಳಿ ಭಾರತ ಹುಡುಗಿ ಅದು ಬರ್ಲಿ. ಹಾ ಆಲಗರಾಯ ಪಾಲಗರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕಾಪರಾಯ ಮಾಳಿಗರಾಯ ಚಕ್ರಾಯ ಏಳ್ತೇಳಿ ರಾಘವ ಹಿಡಿದು ಬಂದಂತ ಯಾವಾಗ ಮಾಳಿಗರಾಯನ ಔಷಧಿಯೊಳಗೆ ದಂಡಿ ಹಿಡಿದ ಏಳ್ತೇಳಿ ಹಿಡಿದಲ್ಲಿ ಯಾವಪ್ಪ ಅಂದ್ರೆ ಅವ್ರಿ ಮೈಯಾಗ ಏನಪ್ಪ ಕಂಬಳಿ ಅಂದ್ರೆ ಜಾಡಿತ್ತು. ಹೌದು ಕಂಬಳಿ ಅಂದ್ರೆ ಏನಪ್ಪ ಅಂಗಡಿ ಬಾಲಕರಾಯ ಪಾಲಕರಾಯ ಕರಿಗೌಡ ಕೆಂಚಗೌಡ ಸ್ವಾಮರಾಯ್ತನ ಬಂಗಡಿ ಇತ್ರಿ. ಹಾ
ಅದಕ್ಕೆ ಹೊಂಗಡಿತ್ತವ್ರಿಗೆ ಮುಂದೆ ಸಾಮ್ರಾಯ ತುಕಾಪುರಾಯ ಮಾಳಿಂಗರಾಯ ಜಕ್ರಾಯ ಜಕ್ರಾಯ ಮಾಳಿಂಗರಾಯನ್ ಕಾಲಿ ಕೀರ್ತಿಲೆ ಕಂಬಳಿ ಅನ್ನೋ ಶಬ್ದ ಒಂದು ಜಾಡಿ ಬರ್ತವ್ರಿಗೆ ಜಾಡಿ ಕೊಟ್ರಿ ಯಾರು ನೇಯ್ದ್ರಿ ಯಾರು ಅವ್ರಿಗೆ ಜಾಡಿ ಕೊಟ್ರಿ ಯಾರು ಬಂಗಡಿ ಹೋಗಿ ಅವ್ರಿಗೆ ಜಾಡಿ ಹಂಗ ಬತ್ತು ಮತ್ತ ಹಾಲು ಮತ ಇದು ಎಷ್ಟು ಜನ ಹುಟ್ಟಿ ಅದ ಇಷ್ಟೇ ಅವ ಮತ್ತ ಮುಂದ್ಕೊಂಡು ಪಾರ್ವತಿ ಮಲಿಹಾಲದಿಂದ ಹುಟ್ಟ್ಯಾರ ಅಲ್ಲಿಗೊಂಡವ್ರು ಹೊಟ್ಟಿಲಿ ಹುಟ್ಟಿ ಬಂದ ಅಲ್ಲಿ ಹಾಲು ಮತ ಹುಟ್ಟ್ಯದ ಅದಕ್ಕೆ ಮೊದಲು ಬೀರದೇವ್ರ ಟಿಪ್ರೇಶ್ವರ ಅರಸಿಗೆ ಏಳು ಮಂದಿ ಹೆಣ್ಮಕ್ಳು ಕಡಿ ಹುಟ್ಟಿ ಕಂಬಳಿ ಹೊಟ್ಟಿಲಿ ಭರಮದೇವ್ರ ಭರಮಪ್ಪ ಹುಟ್ಟಿಲಿ ಬೀರಪ್ಪ ಹುಟ್ಟಿ ಅನ್ನ ಏನ್ ಹಾಲು ಮತ್ತ ಅವ ಮೊದಲಿಂದ ಏನ್ ಇದು ಮೊದಲಿ ಹಾಲು ಮತ ವಿಷಯ ಫಸ್ಟ್ ಕೇಳಿದ್ರೆ ಮುಂದಿನ ಸಂಧಿಗಳು ಹೇಳಿ ಯಾನ್ ಕೇಳ್ತಾರೆ ಕೇಳಿ ಮುಂದೆ ಹಂಗ ಬರ್ತಾ ಹೋಗ್ಕರಿ ಜನ ಜನ ಕಪ್ಪಾರಿ ಯಪ್ಪ ಬೀರಪ್ಪ ನೀ ಅವತಾರ ಜನ ಸಾಮದ ಬರೋಣ ಬರೋಣ ಟಿಕೆಟ್ ತೆಪ್ಸಿದ್ದೀನಿ ಉಳ್ಳಕತ್ತ ಹಿಡ್ದು ಕಾಣತ್ತ ಅವ ಮನುಷ್ಯ ಬಹಳ ಮಂಗನತ್ತವ ಆ ಪೊಲೀಸ್ ಅನ್ರಿ ಅವ ನಿಂತು ಮಾತಾಡ್ತಾನಲ್ಲ ಹಲೋ ಹಿಂಡಿ ಲಕ್ಷ್ಮಣ ಅತ್ತಾರ ಅವನಿಗೆ ಬೇನೂರ್ ಲಕ್ಷ್ಮಣ ಅತ್ತಾರ ಪೊಲೀಸ್ ಅಲ್ಲಿ ಬೆಂಗಳೂರಕ್ಕ ಅವ್ರಿಗೆ ಹಿಡ್ಕೊಂಡು ತಂದಾರ ನನ್ ಜೋಡಿ ಹಾಡಿ ಕೇಳ್ತಾವ ನಮ್ ನೌಕರಿ ಬಿಡಿಸ್ತಂದಾರಿ ಅವ ಏನಪ್ಪ ಮತ್ತೊಮ್ಮೆ ನೋಡಿದಿಲ್ಲ ಎಡ್ಡು ಕಣ್ ಕೂರಿದ್ದವ ಮಾರ ಮಾರ ಬಹಳ ಮಂಗನ್ರಿ ಅತ್ತವ ಲಕ್ಷ್ಮಣನ ಬಿಡಬೇಡಿ ಹುಲಿ ಬಿಡಬೇಡಿ ಬಾಬ ನಿನ್ ಪರಿಸ್ಥಿತಿ ನಿನ್ ಕಣ್ಣ ಯಾರು ನೀ ಹೆಂಗ ನೀ ಹಿಂಗ್ ಬಿಡಬೇಡತ್ತಿ ಕಣ್ಣಿದ್ರ ನಮ್ಗೆ ಹೆಂಗ್ ಮಾಡ್ತಿದ್ವಿ ನೀ ತಾಯಿ ನಾಯಿ ಊರಿಗೆ ಹಾಡ್ಕಿ ಬಂದ ಏನ್ರೇ ಒಂದ್ 27-28 ವರ್ಷ ಆಗಿದ್ವಿ ಈ ಊರಾಗ ಬಿದ್ದ ಸ್ವಾಮಿನಿಂಗ ಒಂದು ಓಟ್ ಬಹಳ ಇತ್ತು ಕ್ಯಾಶಿಯರ್ದಾಗ ನಾ ಸಣ್ಣ ಇದ್ದಾಗ ಸರ್ ಹಳೆಯ ನಾವು ಒಂದು ಯಾರು 18-19 ವರ್ಷ ನಾವು ಇದ್ದ ಹಳೆ ಬಿದ್ದರು ಸ್ವಾಮಿನ ಹಾಡಿ ಬಹಳ ಜೋರಿ ಸ್ವಾಮಿ ನನಗೆ ಎಲ್ಲ ಮುತ್ತೇನು ಮಠ ಒಂದು ಹಚ್ಚಿ ಊರಾಗಿ ಅದೇ ಹಳೆಗ ಅದು ಗದ್ದಲ ಹಿಂಗೆ ಅದು ನಾ ಹುಟ್ಟ ಹಿಂಗೆ ಗದ್ದಲಿ ಅದು ನಂದು ನಾ ಮೊದಲೇ ಸಣ್ಣ ಮಸೂದ್ ದೇವ್ರಿಂದ ಲಲ್ಸ ಬರೀ ಇದ್ದಂಗ ನಾ ಮೈಯಾಗ ಬರ್ತಾನ ಕೆಚ್ಚ ಹಾಲಿ ಅದು ಬಿಡಲ್ಲ ಮೊದಲೇ ಯಾರಿಗೆ ಕೆಣಕಂಗಿಲ್ಲ ಕೆಣಕ ತಿಳ್ಕೊತಾನೆ ಬಿಡು ಮಗನ ಅಲ್ಲ ಯಾಕೆ ನನ್ನ ಹುಟ್ಟು ಸಮಾಧಿ ಹಂಗೆ ಅದ ನಾ ಮಾತಾಡೋದ್ ಮಂದಿ ಶಿಟ್ ಇಟ್ಟು ಯಾಕೆ ಬರ್ತದ ಕಡ್ಬುಟ್ಟು ಮಾತಾಡ್ತೈತೆ ಶಿಟ್ ಬರ್ತದ ಯಾಕೆ ಭಾಷೆ ಜನ ಮಹಾರಾಷ್ಟ್ರದಿತ್ತು ಅದಕ್ಕೆ ಶೆಟ್ಟಿ ಬರ್ತದ ಮಂದಿ ಯಾಕೆ ಶೆಟ್ಟಿ ಬರ್ಬೇಡ ನಿಮ್ ಮಗ ತಿಳ್ಕೊರಿ ಹಿಂದ ಅಫಜಲ್ಪುರದ ಬಂದ ನಾವ್ ಎಡ್ಡು ಕಣ ಸುತ್ತಿದ್ದವ ಅವನ ಸಂಗತಿ ಬೇನೂರ್ ಲಕ್ಷ್ಮಣ ಬಂದನ ಚೊಣ್ಣೆಯ ಇಂದ 6 ಗಂಟೆವರೆಗೆ ನಿಮ್ದು ಯಾನ ತಾಕತ್ತ ಶಾನೆ ತಾನೆ ಯಾನ ಕಾಲ ಹಾರ್ತೇವ ಕುಳಿತ ನೋಡ್ರಿ ಬಂದ ನಾವ್ ಕಣ್ಣೀರ್ ಕಣ್ಣಿತ್ತವ ಇದು ಜಾಗ ಸಾಲರ್ದ ಮಾಡ್ತಾನ ಯಾರೀ ತುಳಿತಾನೆ ತನ್ನ ಕಣ್ ಕಾಣಿಸೋಲ್ ಕರೆ ಅಟ್ ಓಟ್ ಹಿಡ್ತಾನ ಮಗಳ ನಿನ್ಗೆ ಯಾರ ಪ್ರಶ್ನೆ ಕೇಳಿದೀಗ ಎಟ್ಟು ರಾಮಾಯಣ ಮಹಾಭಾರತದ ಕೇಳ್ಯದ ಎಟ್ ಹಾಲು ಮತದ ಕೇಳಿದ ಎಟ್ಟು ಪ್ರಶ್ನೆ ಮಂದಿ ಹುಯಿ ಅನಿಸಿ ಹಾಲು ಮತ ವಿಷಯ ಎಡ ಪಟಾಸಿ ಕೊಟ್ಟು ಜನ ಹೂ ಅಂದ್ರ ನಾನು ಹೂ ಮತ್ತೆ ನೀ ಯಾರ ಕೇಳ್ತಿಲ್ಲ ಬಂದ್ರು ಬರ್ತಾ ಹೇಳ್ತ ಬಲ್ಲಿ ಅಂದ್ ಇಲ್ಲ ಹೇಳ್ತ ಕರೆ ಸುಳ್ಳು ಹೇಳೋ ಮಗನ ಅಲ್ಲ ಕುಣಿಬೇಡ ಏ ಕುಣಿಲಿ ಅವ ಯಾನ್ ಕುಣಿತಾನೆ ನಮ್ಗ ಸತಿ ಹತ್ಕಮ್ಮ ಒಂದ್ ಕ್ವಿಂಟಲ್ ಬಚ್ಚಿದ್ದ ನಾ ನಿನ್ನ ಕುಣಿಲ ಫಾದರ್ ನನ್ನ ತಾಳು ಮಾತಾಡಿ ಯಾಕಂದ್ರೆ YS-51 ನಡೆದವ ನನ್ಗ ನಾ ಈ ಊರಾಗ 28 ವರ್ಷ ಹಿಂದ್ ಬಂದಿದ್ದ ನಾ ಈ ಊರಾಗ ಅದ ನನ್ನ ಹಳ್ಳ್ಯಾಗ ನಾ ಗಿಡ ಏರಿ ಹಾಡಿದ ಖರೆ ಈಗ ಹಂಗ ಇರ್ಲಿ ಬರ್ತದ್ರಿ ಗಿಡ ಹಿಡಿದು ಹೊಡ್ತೇವೆ ಬಿಡಕಂತ ಏ ಸಂಪಲ ಅದು ಜಾಯಿ ಮೇಲೆ ಸತ್ಯದ ಖರೆ ಹಿಂದ್ ಬಿಳಿಯತ್ತ ನೀನು ಸಂಪಲೆ ಅಂದ್ರ ಜಾಗಿನ ಮೇಲೆ ಹೋಗಲ್ಲ ಖರೆ ಹಿಂದ್ ಬಿತ್ತಂದ್ರ ಉಮದಿ ಅಂತ ಅಂದ ಅದ ಹಾಡಿಗೆ ಬಂದ ನಾನು ಮಾಲೋಲಿಂಗ್ ತಲಕ ಭರ್ಜರ ನಡೆದ ಸಂಗೋಯಿ ಊರ ಊರ ಮೇಲಕ್ಕೆ ಬಂದ ನೆಲದ ಕೇಳೋ ಶಕರ ಮಂದ್ಯಾಗ ಪ್ರತಿ ಕೇಳಿದೆ ಒಬ್ಬ